ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಸೂಪರಾಗಿದ್ದೀನಿ ಫ್ರೆಂಡ್ಸ್. ಇವತ್ತೊಂದು ಒಳ್ಳೆ ಮೊಟ್ಟೆ ಗ್ರೇವಿ ಮಾಡೋಣ ಅಂಥೇಳಿ ಬಂದಿದ್ದೀವಿ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಬಟ್ ಸಿಂಪಲ್ಲು ಕೂಡ. ರೈಸ್ ಜೊತೆಗೆ, ಚಪಾತಿ ಜೊತೆಗೆ, ಎಲ್ಲದ್ರ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದು ತುಂಬ ಈಸಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ, ಬನ್ನಿ ಫ್ರೆಂಡ್ಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ತಕ್ಷಣ ನೀವು ವೀಡಿಯೋನ ನೋಡ್ಬೋದು. ಈಗ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಈಗ ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಕೇಳ್ಬೋದು ಸ್ಟವ್ ಹಚ್ಕೋಬಾರ್ದು ಅಂತ, ಸ್ಟವ್ ಹಚ್ಕೊಂಡೆ ಬಾಂಡ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಎಣ್ಣೆ ಬಿಸಿಯಾಗಿದೆ, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇವಾಗ ನಾವು 1-2 ಈರುಳ್ಳಿ ಸೇರಿಸ್ಕೊತಾ ಇದ್ದೀವಿ. ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಈ ಥರ ದಪ್ಪಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ. ನಾವು ಮಸಾಲೆನ ಎಲ್ಲನೂ ಇವತ್ತು ಹುರ್ಕೊಂಡು ಮಾಡ್ಕೊತಾ ಇದ್ದೀವಿ, ಹಸಿ ಮಸಾಲೆ ಮಾಡ್ತಾ ಇಲ್ಲ. ಹುರ್ಕೊಂಡು ಮಾಡೋದ್ರಿಂದ ಅದು ಟೇಸ್ಟ್ ಡಬಲ್ ಇರುತ್ತೆ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀವಿ, ಹಾಗೆ 1 ಇಂಚಷ್ಟು ಶುಂಠಿ, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ. ನಾವು ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳೋದ್ರಿಂದ ಜಸ್ಟ್ ಸುಮ್ಮನೆ ಫ್ಲೇವರ್ಗೋಸ್ಕರ 1 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀವಿ ಅಷ್ಟೇ. ಈಗ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಜೊತೆಗೆ ಇವಾಗ 2 ಟೊಮೆಟೋನ ಸೇರಿಸ್ಕೊತಾ ಇದ್ದೀವಿ, 2 ಮೀಡಿಯಮ್ ಸೈಜ್ ಟೊಮೆಟೊ. ಅದನ್ನು ಚೆನ್ನಾಗಿ ಹುರ್ಕೊಂಡು ಅದು ಸಾಫ್ಟ್ ಆಗಲಿ, ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತೇಳಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನೀವು ಈಗ ನೋಡಿ, ಆಲ್ಮೋಸ್ಟು ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಬಂದಿದೆ ಅಲ್ವಾ. ಈ ಟೈಮ್ನಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಪುದೀನನು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಬೇಗ ಸಾಫ್ಟ್ ಆಗಿಬಿಡುತ್ತೆ ಕೊತ್ತಂಬರಿ ಪುದೀನ. ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀವಿ. ಇವಾಗ ಕೊತ್ತಂಬರಿ ಪುದೀನನೂ ಎಲ್ಲ ಸಾಫ್ಟ್ ಆಗ್ತಾ ಬರ್ತಾ ಇದೆ. ಈಗ ನಾವು 1 ಮುಷ್ಟಿಯಷ್ಟು ಕಾಯಿ ತುರಿ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟು ಸಾಫ್ಟ್ ಆಗ್ತಾ ಬಂತಲ್ವಾ. ಈಗ ನೋಡಿ, 1 ಇಡಿಯಷ್ಟು ಕಾಯಿ ತುರಿ ಅಷ್ಟೇ. ತುಂಬ ಕಾಯಿ ತುರಿನೂ ಏನು ಬೇಕಾಗಿಲ್ಲ, ಮಸಾಲೆ ಏನು ತುಂಬ ಮಸಾಲೆ ಏನು ಇರಲ್ಲ ಇದಕ್ಕೆ. ಅದಕ್ಕೋಸ್ಕರ ನಮ್ಮ ಇಡಿಯಲ್ಲಿ 1 ಇಡಿಯಷ್ಟು ಮಾತ್ರ ಕಾಯಿ ತುರಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಅದು ಕಾಯಿ ತುರಿಯೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಬಿಡೋಣ. ಈಗ ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ವಿ, ಫಸ್ಟೇ ಮೊಟ್ಟೆನ ಬೇಯಿಸಿ ಇಟ್ಕೋಬೇಕಾಗುತ್ತೆ. ಮೊಟ್ಟೆನ ಬೇಯಿಸಿ ಇಟ್ಕೊಂಡು ಈ ಥರ ಒಂದೊಂದು ಕಚ್ಚಾಕೊಳ್ಳೋಣ. ಈ ಥರ ಇದು ಮಾಡೋದ್ರಿಂದ, ಕಟ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಳ್ಳಿ. ಬೇಯಿಸಿರೋ ಮೊಟ್ಟೆನ ಈ ಥರ 3-4 ಕಡೆ ನೀವು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ನಾವು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇರೋದು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ತುಂಬ ಗಟ್ಟಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರನೇ ಬೇಯಿಸ್ಕೊಂಡು ಡೈರೆಕ್ಟಾಗಿ ನಾವು ಮಸಾಲೆಗೆ ಹಾಕ್ಬಿಟ್ರೆ ಮೊಟ್ಟೆಗಳು ಆಲ್ಮೋಸ್ಟು ಎಲ್ಲ ಇದಾಗ್ಬಿಡುತ್ತೆ, ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ಥರ ಮಾಡಬಾರ್ದು. ಫಸ್ಟು ಒಂದಿವಾಗ ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕಾಗುತ್ತೆ. ಇದು ಒಗ್ಗರಣೆಗೂ ಮಾಡಬೇಕಾಗಿರೋದ್ರಿಂದ 1-3-4 ಟೇಬಲ್ ಸ್ಪೂನಷ್ಟೇ ಎಣ್ಣೆನ ಸೇರಿಸ್ಕೊಳ್ಳೋಣ. ನೀವು ಎಣ್ಣೆ ಕಮ್ಮಿ ಬಳಸ್ತೀರಾ ಅಂದರೆ ಕಮ್ಮಿ ಬಳಸ್ಕೊಳ್ಳಿ, ಇಲ್ಲ ಅಂದರೆ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗ್ತಿದ್ದಂಗೆ ಇವಾಗ 1/4 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಸೇರಿಸ್ಕೊಳ್ಳೋಣ. ಅರಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. 1/4 ಟೇಬಲ್ ಸ್ಪೂನ್ ಸಾಕು. 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಜಸ್ಟ್ ಫ್ಲೇವರಿಗೆ, ಮೊಟ್ಟೆಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿರೋದು. ಈಗ ನಾವು ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ, ಅದನ್ನು ಒಂದೊಂದೇ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು 1-5 ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ, ಮೊಟ್ಟೆ ಗಟ್ಟಿಯಾಗೂ ಬರುತ್ತೆ, ತುಂಬ ಚೆನ್ನಾಗಿ ಉಪ್ಪು ಖಾರನೂ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇರೋದು. ನೋಡಿ, ಈಗ 2 ಸೈಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-5 ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಕೈ ನಿಧಾನಕ್ಕೆ ಇದು ಮಾಡಿ ಫ್ರೆಂಡ್ಸ್, ಯಾಕಂದರೆ ಮೊಟ್ಟೆಗಳು ಕಚ್ ಮಾಡ್ಕೊಂಡಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ನೋಡಿ, ಈ ಥರ ಗಟ್ಟಿ ಆಗುತ್ತೆ ಅದು ಫ್ರೈ ಆದಮೇಲೆ. ಈ ಥರ ಗಟ್ಟಿ ಆದಮೇಲೆ ಎಲ್ಲ ತೆಗೆದಿಟ್ಕೊಂಬಿಡೋಣ. ತೆಗೆದಿಟ್ಕೊಂಡು ಸೇಮ್ ಅದೇ ಮಸಾಲೆಗೆ ನಾವು ಇದೇ ಎಣ್ಣೆಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಅಂದರೆ ಮಸಾಲೆ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಹುರ್ಕೊಂಡಿರೋದು, ಅದನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡೋಣ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳ್ಳಿ. ತುಂಬ ಗಟ್ಟಿಗೆ ಬೇಕು ಅಂತಂದರೆ
ಕಮ್ಮಿ ನೀರು ಸೇರಿಸ್ಕೊಳ್ಳಿ, ಇಲ್ಲ ಸ್ವಲ್ಪ ತೆಳು ಇರಲಿ ರೈಸಿಗೂ ಆಗಲಿ ಅಂತಂದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ. ನಾವು ರೈಸಿಗೆ ಮತ್ತು ಚಪಾತಿಗೆ ಎರಡಿಗೂ ಕೂಡ ಕಾಂಬಿನೇಷನ್ ಎರಡಕ್ಕೂ ಆಗಬೇಕು ಆ ಥರ ಮಾಡ್ಕೊಂಡಿದ್ವಿ. ಅಂದರೆ ಆ ಕಡೆ ಗಟ್ಟಿನೂ ಇಲ್ಲ, ಈ ಕಡೆ ತೆಳುನೂ ಇಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ನಾವು ಮಾಡ್ಕೊಂಡಿದ್ವಿ. ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದು ಕಲರಿಗೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಪೌಡರ್, ಒಂದು ಟೇಬಲ್ ಸ್ಪೂನಷ್ಟು ಮಾಮೂಲಿ ಅಚ್ಚಕಾರದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕಾಶ್ಮೀರಿ ಪೌಡರ್ ಸೇರಿಸ್ಕೊಂಡ್ರೆ. ಅದಕ್ಕೋಸ್ಕರ ಕಲ್ಲರಿಗೆ ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಖಾರಕ್ಕೆ ಚಿಲ್ಲಿ ಪೌಡರ್ ಎರಡನ್ನೂ ಸೇರಿಸ್ಕೊಂಡು ಮಸಾಲೆನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎಣ್ಣೆಲೆ ಚೆನ್ನಾಗಿ ಬೇಯಲಿ ಮಸಾಲೆ. ಈಗ ನೋಡಿ ಆಲ್ಮೋಸ್ಟು ಮಸಾಲೆ ಚೆನ್ನಾಗಿ ಬೇಯ್ತಾ ಬಂದಿದೆ. ಈಗ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ಇತ್ತು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಫ್ರೈ ಮಸಾಲ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಷ್ಟೇ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆನೂ ಎಲ್ಲ ಚೆನ್ನಾಗಿ ಇವಾಗ ಎಣ್ಣೆ ಜೊತೆ ಬೆರೆತ್ಕೊಂಡು ತುಂಬ ಚೆನ್ನಾಗಿ ಬೆಂದಿದೆ. ಮಸಾಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ತಕ್ಷಣವೇ ನೀರು ಸೇರಿಸ್ಕೊಂಬಿಟ್ರೆ ಮಸಾಲೆದು ಹಸಿ ವಾಸನೆ ಹೋಗಿರಲ್ಲ. ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸಲ ಇನ್ನೊಂದು ಎರಡು ನಿಮಿಷ ನಾವು ಮಸಾಲೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನಾವು ಪೌಡರ್ಗಳು ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಅದಕ್ಕೋಸ್ಕರ ಇವಾಗ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಬಿಡೋಣ. ಹಾಗೆ ಓಪನಲ್ಲಿ ಬೇಯಿಸಿದ್ರೆ ಅದು ಸಿಡಿತಾ ಇರುತ್ತೆ. ಅದಕ್ಕೋಸ್ಕರ ಮುಚ್ಚಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀವಿ ಅಷ್ಟೇ. ನೋಡಿ ಒಂದೆರಡೇ ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಮೊಟ್ಟೆ ಸೇರಿಸ್ಕೊತಾ ಇದ್ದೀವಿ. ಮೊಟ್ಟೆನೂ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮೊಟ್ಟೆ ಜೊತೆಗೆ ಬೆರೀಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಗ್ರೇವಿ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಚಪಾತಿ ಜೊತೆ ಸಖತ್ತಾಗಿತ್ತು. ನಾವು ಚಿಕನ್ ಗ್ರೇವಿ ತಿಂದಷ್ಟೇ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಮೊಟ್ಟೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಸಾಲೆದು ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಒಂದೆರಡು ನಿಮಿಷ ಜೊತೇಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನಾವು ನೀರನ್ನ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ನಿಮಗೆ ನಾ ಹೇಳ್ದಂಗೆ ರೈಸಿಗೂ ಬೇಕು ಅಂದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ, ಇಲ್ಲ ಬರೀ ಚಪಾತಿ ಜೊತೆಗೆ ಸಾಕು ಅಂತಂದರೆ ಗ್ರೇವಿ ಸ್ವಲ್ಪ ತಿಕ್ಕಾಗೆ ಇರಲಿ. ನಾವು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀವಿ. ನಮಗೆ ರೈಸಿಗೂ ಕೂಡ ಆಗುತ್ತೆ ಚಪಾತಿಗೂ ಕೂಡ ಆಗುತ್ತೆ. ಈ ಥರ ಕನ್ಸಿಸ್ಟೆನ್ಸಿಗೆ ನಾವು ರೆಡಿ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು. ಈಗ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದನ್ನು. ನೀರು ಸೇರಿಸ್ಕೊಂಡಿದ್ದೀವಲ್ವಾ, ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ಖಾರ ನೋಡ್ಕೊಂಡು ನಿಮಗೇನಾದರೂ ಕಮ್ಮಿ ಇದೆ ಅಂದರೆ ಉಪ್ಪು ಸೇರಿಸ್ಕೊಳ್ಳಿ. ನಮಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀವಿ. ಈಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟು ಗ್ರೇವಿ ರೆಡಿಯಾಗಿದೆ. ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಅಂದರೆ ಗ್ರೇವಿ ರೆಡಿ ಅಂತಲೇ ಅರ್ಥ. ಈಗ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಗ್ರೇವಿ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ 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 ಫ್ರೆಂಡ್ಸ್.